ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ಡಿಜಿಟಲ್ ಮೀಡಿಯಾ ಆಗ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು, ಮತ್ತು ಸೋಷಿಯಲ್ ಮೀಡಿಯಾ, ಎಲ್ರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಹಾಗೆ ಇಲ್ಲಿ ನಮ್ಮ ಹರ್ಸದಕ್ಕಿಂತ ತುಂಬ ಜನ ಸ್ನೇಹಿತರು ಬಂದಿದ್ದೀರಾ, ಎಲ್ರಿಗೂ ಕೂಡ ನಮ್ಮ ತಂಡದ ಪರವಾಗಿ ನಾನು ಥ್ಯಾಂಕ್ಸ್ನ ಹೇಳ್ತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೊಸಬ್ರು. ಈಗ ನಾನು ಇದು ಹೊಸ ಸಿನಿಮಾ, ಫಸ್ಟ್ ಸಿನಿಮಾ, ಮತ್ತು ಇನ್ನು ನಾಣಿ ಸರ್ ಎಲ್ಲ ಹಿರಿಯ ಕಲಾವಿದರು, ಮತ್ತು ಪ್ರೇಮ್ ಸರ್ ಆಗ್ಬೋದು, ಮಾನವಿತ ಅವರು ಆಗ್ಬೋದು, ಎಲ್ಲರೂ ನಮ್ಮ ಜೊತೆಗೆ ನಿಂತು ಈ ಒಂದು ಸಿನಿಮಾ ಆಗೋದಕ್ಕೆ ತುಂಬ ಸಹಾಯ ಮಾಡಿದ್ರು. ಎಲ್ಲರೂ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ನಮಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಹೊಸಬ್ರ ತಂಡಕ್ಕೆ ವಿಶ್ ಮಾಡೋದಕ್ಕೆ, ಮತ್ತು ನಮ್ಮ ಒಂದು ಆಡಿಯೋ ಲಂಚ್ ಕಾರ್ಯಕ್ರಮನ ಇದು ಮಾಡೋದು, ಆಡಿಯೋ ಬಿಡುಗಡೆ ಮಾಡಿಕೊಟ್ಟಂತ ನಮ್ಮ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಸರ್ಗೆ ತುಂಬ ಧನ್ಯವಾದಗಳು. ಯಾಕೆ ಅಂದರೆ ಅಂಬರೀಷ್ ಅಣ್ಣ ಅಂದರೆ ನಮಗೆ ರೋಲ್ ಮಾಡೆಲ್. ನಾವು ಮೂಲತಃ ಮಂಡ್ಯದವರಾಗಿರೋದ್ರಿಂದ ನಮಗೆ ಬುದ್ಧಿ ಬಂದಾಗಿಂದ ನಮ್ಮ ಫಸ್ಟ್ ಹೀರೋ ಯಾರು ಅಂದರೆ ಅಂಬರೀಷ್ ಅಣ್ಣ. ಆಗಿನಿಂದ ಅಂಬರೀಷ್ ಅಣ್ಣನ ಸಿನಿಮಾ ನೋಡ್ಕೊಂಡು ಬಂದವರು. ಅಂಬರೀಷ್ ಅಣ್ಣ ಅಂದರೆ ನಮಗೆ ವಿಶೇಷವಾದ ಪ್ರೀತಿ. ನನಗಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತ ಒಬ್ಬಿದ್ದಾನೆ ಮಂಜು ಅಂತ, ಮೋಸ್ಟ್ಲಿ ಬಂದಿದ್ದಾನೆ ಅವನಿಗೊತ್ತು. ಅವನಿಗೆ ಅಂಬರೀಷ್ ಅಣ್ಣ ಅಂದರೆ ಅವನಿಗೆ ಎಲ್ಲಿಲ್ಲದ ಪ್ರೀತಿ. ಅವನಿಗೆ ಯಾವುದೇ ಅಂಬರೀಷ್ ಅಣ್ಣನ ಸಿನಿಮಾ ಸಿಕ್ಕಿದ್ರು ಕೂಡ ಅಥವಾ ರಿಲೀಸ್ ಆದಾಗ ಫಸ್ಟ್ ನನ್ನನ್ನು ಬಂದು ಕರ್ಕೊಂಡು ಬರ್ತಿದ್ದ, ಸಿನಿಮಾ ನೋಡೋಣ ಬಾ ಅಂತ. ಜೇಬಲ್ಲಿ ದುಡ್ಡು ಇರ್ತಿತ್ತೋ ಇರಲಿಲ್ವೋ ಹೆಂಗೂ ಅಡ್ಜಸ್ಟ್ ಮಾಡ್ಕೊಂಡು ಬರ್ತಿದ್ದ. ಬಟ್ ಅಂಬರೀಷ್ ಅಣ್ಣ ಸಿನಿಮಾ ಅಂತೂ ನೋಡ್ತಿದ್ವಿ. ಸೊ ಅಷ್ಟು ನಮಗೆ ಅಂಬರೀಷ್ ಅಣ್ಣ ಅಂದರೆ ಆ ಪ್ರೀತಿ. ಆ ಅಂಬರೀಷ್ ಅಣ್ಣನ ನಮಗೆ ಆ ಒಂದು ಏನೋ ಇನ್ಸ್ಪೈರ್ ಅಥವಾ ಆ ಒಂದು ಇದರಿಂದ ಮೋಸ್ಟ್ಲಿ ನಾವು ಇವತ್ತು ಈ ಸಿನಿಮಾ ಲ್ಯಾಂಡ್ ಬಂದಿದ್ದೀವಿ ಅನ್ಸುತ್ತೆ, ಈ ಜಾಗದಲ್ಲಿ ನಿಂತಿದ್ದೀವಿ. ಸೊ ಅಂಬರೀಷ್ ಅಣ್ಣವ್ರ ಜೊತೆ ನಾವು ವರ್ಕ್ ಮಾಡೋಕ್ಕಾಗಲಿಲ್ಲ, ಬಟ್ ಸುಮಲತಾ ಮೇಡಮ್ ಜೊತೆ ತಾಯಿಗೆ ತಕ್ಕ ಮಗ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೆ, ಅದೇ ನನ್ನ ಅದೃಷ್ಟ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಅಭಿಷೇಕ್ ಸರ್ ಬಂದು ಈ ನಮ್ಮ ಸಿನಿಮಾದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಬರೀಷ್ ಅಣ್ಣನ ನಿಮ್ಮ ಮುಖಾಂತರ ನೋಡ್ತಾ ಇದ್ದೀವಿ, ತುಂಬ ಧನ್ಯವಾದಗಳು. ಹಾಗೆ ಇನ್ನು ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಅಪ್ಪ ಐ ಲವ್ ಯು. ಜೀವನದಲ್ಲಿ ಎಲ್ಲರೂ ಪ್ರತಿಯೊಬ್ಬ ಮಕ್ಕಳು ಕೂಡ ತಮ್ಮ ತಂದೆಗೆ ಒಂದಲ್ಲ ಒಂದಿನ ನಾವು ಅಪ್ಪ ಐ ಲವ್ ಯು ಅಂತ ಹೇಳಲೇಬೇಕು. ಚಿಕ್ಕವರಾಗಿದ್ದಾಗ ಹೇಳೋದು ಸಾಮಾನ್ಯ ಆಗಿರುತ್ತೆ, ಆದರೆ ತಂದೆ ಒಂದು ವಯಸ್ಸಾಗಿ ಅವರು ಏನು ಇಲ್ಲ ಆಗ್ತಾ ಇಲ್ಲ ನನ್ನ ಕೈಗೆ ಅನ್ನೋ ಒಂದು ಕೊನೆ ಹಂತದಲ್ಲಿದ್ದಾಗ ಅವ್ರ ಮುಂದೆ ನಿಂತ್ಕೊಂಡು ನಾವು ಅವ್ರಿಗೆ ಅಪ್ಪ ಐ ಲವ್ ಯು ಅಂತ ಹೇಳಲೇಬೇಕು. ಯಾಕೆ ಅಂದರೆ ಅವರ ಶಕ್ತಿ ಇದ್ದಾಗ, ಅವರ ಒಂದು ಇದ್ದಾಗ ಅವರು ತುಂಬ ತ್ಯಾಗನ ಮಾಡಿರ್ತಾರೆ ಸಂಸಾರಕ್ಕೋಸ್ಕರ, ಮಕ್ಳಿಗೋಸ್ಕರ, ಅದು ಯಾರಿಗೂ ಗೊತ್ತಾಗಿರಲ್ಲ. ಸೊ ಅಷ್ಟು ತ್ಯಾಗ ಇರುತ್ತೆ ಅವ್ರಿಗೆ. ಆ ತ್ಯಾಗಕ್ಕೆ ನಾವು ಪ್ರತಿಫಲ ಕೊಡಬೇಕು ಅಂದರೆ ಅವ್ರಿಗೆ ಅವರು ಕೊನೆ ಒಂದು ಅವ್ರ ಕೈಲಿ ಆಗಲ್ಲ ಸೋತಂತ ಒಂದು ಟೈಮಲ್ಲಿ ಅವರ ಒಂದು ತ್ಯಾಗಕ್ಕೆ ನಾವು ಹೇಳಬೇಕು ಅಂದರೆ ಆ ಟೈಮಲ್ಲಿ ನಾವು ಹೇಳಬೇಕು ಅವ್ರಿಗೆ ಅಪ್ಪ ಐ ಲವ್ ಯು ಅಂತ. ಈ ಸತ್ಯ ನನಗೆ ಗೊತ್ತಾಗಿದ್ದು ನಾನು ಅಪ್ಪ ಆದ್ಮೇಲೆ. ಯಾಕೆಂದರೆ ಅಪ್ಪ ಆಗಕ್ಕಿಂತ ಮುಂಚೆ ನಾನು ಅಪ್ಪ ಅಪ್ಪ ಅಂದ್ಕೊಂಡು ಹಂಗಂಗೆ ಆಗ್ತಾಯಿತ್ತು. ಸೊ ಅಪ್ಪ ಅನ್ನೋ ಒಂದು ಪದಕ್ಕೆ ಅಥವಾ ಅಪ್ಪ ಅನ್ನೋ ಒಂದು ಸ್ಥಾನಕ್ಕೆ